ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ನನ್ನ ಹೆಸರು ಪ್ರೊಫೆಸರ್ ಪ್ರೊಫೆಸರ್ನ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಈಗ ನಿಮಗೆ ನಮ್ಮದು ಸೌರ ಯುಗಾದಿ ಯುಗಾದಿಯವರಲ್ಲ ನಾವು ನಾವು ಕೋಟ ಬ್ರಾಹ್ಮಣರಾದ್ದರಿಂದ ಸೌರ ಯುಗಾದಿಯನ್ನು ಆಚರಿಸ್ತೇವೆ ಈಗ ಕಂದಾಯ ಫಲವನ್ನು ಎರಡು ಸಾವಿರದ ಇಪ್ಪತ್ತಿಪ್ಪತ್ತೊಂದರ ಶಾರ್ವರಿ ನಾಮ ಸಂವತ್ಸರದ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ಪಂಚಾಂಗದಲ್ಲಿ ಇದನ್ನು ಕೊಟ್ಟಿರ್ತಾರೆ ಅದು ಮೂರು ವಿಧಗಳಿರ್ತದೆ ಒಂದೇ ಒಂದನೆಯದು ಲಗ್ನದಿಂದ ಎರಡನೆಯದು ಚಂದ್ರನಿಂದ ಮೂರನೆಯದು ಸೂರ್ಯನಿಂದ ಅಂದರೆ ಒಂದು ನಿಮ್ಮ ದೇಹದ ಬಗ್ಗೆ ಎರಡು ನಿಮ್ಮ ಮನಸ್ಸಿನ ಬಗ್ಗೆ ನಿಮ್ಮ ಮೂರು ನಿಮ್ಮ ಆತ್ಮದ ಬಗ್ಗೆ ಅಂತ ಅಲ್ಲಿ ಮೂರು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಈ ನಾವು ಫಾಲೋ ಮಾಡೋದು ಮೊಗೇರಿ ಪಂಚಾಂಗ ಆಮೇಲೆ ತೆಲುಗು ಪಂಚಾಂಗದಲ್ಲಿ ಕೂಡ ಇರ್ತದೆ ಬೇರೆ ಪಂಚಾಂಗಕ್ಕೂ ಪಂಚಾಂಗಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಉಂಟು ಅಂತ ನನಗೆ ತಿಳಿಯುತ್ತದೆ ಆಯಿತಾ ಈಗ ಕಂದಾಯ ಫಲವನ್ನು ನಾವು ನೋಡೋಣ ಆ ಮೂರು ಸಂಖ್ಯೆಗಳು ಯಾವುದು ಅಂತ ನಿಮಗೆ ಹೇಳ್ತೇನೆ ಫಿಸ್ ಫಿಸಿಕಲಿ ವಾಟ್ ಹ್ಯಾಪನ್ ಟು ಯು ಈಸ್ ಯುವರ್ ಫಸ್ಟ್ ನಂಬರ್ ಓಕೆ ಮೆಂಟಲಿ ವಾಟ್ ಹ್ಯಾಪನ್ಸ್ ಟು ಯು ಈಸ್ ಯುವರ್ ಸೆಕೆಂಡ್ ನಂಬರ್ ಬೇಸ್ಡ್ ಆನ್ ಚಂದ್ರ ಥರ್ಡ್ ಈಸ್ ಆತ್ಮ ಓಕೆ ಸೌಲ್ ಸು ಸೂರ್ಯ ನಕ್ಷತ್ರಕ್ಕೆ ಸ ಸರಿಯಾಗಿ ಇಫ್ ಇಟ್ ಈಸ್ ಆಡ್ ನಂಬರ್ ಇಟ್ ಇಸ್ ಗುಡ್ ಈವನ್ ನಂಬರ್ ಬ್ಯಾಡ್ ಝೀರೋ ಬಂದರೆ ಅತಿ ಭಾಳ ಬ್ಯಾಡ್ ಅಂತೇಳಿ ಅರ್ಥ ಆಯಿತಾ ಸೊ ಈಗ ನೋಡೋಣ ಈ ಕೋಷ್ಟಕವನ್ನು ಹಾಕಿದ್ದೇನೆ ನೋಡ್ಕೊಳ್ಳಿ ಅಶ್ವಿನಿ ಒನ್ ಟು ತ್ರೀ ಅಂದರೆ ಒಂದು ಲಗ್ನ ನಕ್ಷತ್ರ ಎರಡು ಚಂದ್ರ ನಕ್ಷತ್ರ ಮೂರು ಸೂರ್ಯ ನಕ್ಷತ್ರ ಇದು ತೋರಿಸ್ತದೆ ಒಂದು ಬಂದರೆ ಅಂದರೆ ಆಡ್ ಸಂಖ್ಯೆ ಬಂದರೆ ಭಾಳ ಒಳ್ಳೆಯದು ಎರಡು ಬಂದರೆ ಇವನ್ ಸಂಖ್ಯೆ ಬಂದರೆ ಕೆಟ್ಟದ್ದು ಸೊನ್ನೆ ಬಂದರೆ ಅತಿ ಕೆಟ್ಟದ್ದು ಭರಣಿ ನಕ್ಷತ್ರದವರಿಗೆ ನಾಲ್ಕು ಸೊನ್ನೆ ಸೊನ್ನೆ ಕೃತಿಕೆಯವರಿಗೆ ಏಳು ಒಂದು ಎರಡು ರೋಹಿಣಿಯವರಿಗೆ ಎರಡು ಎರಡು ನಾಲ್ಕು ನೋಡಿ ಎಲ್ಲ ಇವನ್ ಸಂಖ್ಯೆ ಅಂದರೆ ಕೆಟ್ಟದ್ದು ಅಂತೇಳಿ ಅರ್ಥ ಮೃಗಶಿರಾದವರಿಗೆ ಐದು ಸೊನ್ನೆ ಒಂದು ಆರಿದ್ರಾದವರಿಗೆ ಸೊನ್ನೆ ಒಂದು ಮೂರು ಪುನರಸವರಿಗೆ ಮೂರು ಎರಡು ಸೊನ್ನೆ ಪುಷ್ಯ ನಕ್ಷತ್ರ ಆರು ಝೀರೋ ಆರು ಸೊನ್ನೆ ಎರಡು ಆಶ್ಲೇಷದರಿಗೆ ಒಂದು ನಾಲ್ಕು ನಾಲ್ಕು ಆಮೇಲೆ ನಕ್ಷತ್ರಕ್ಕೆ ನಾಲ್ಕು ಎರಡು ಒಂದು ಉಬ್ಬ ನಕ್ಷತ್ರಕ್ಕೆ ಏಳು ಸೊನ್ನೆ ಮೂರು ಉತ್ತರ ನಕ್ಷತ್ರಕ್ಕೆ ಎರಡು ಒಂದು ಝೀರೋ ಹಸ್ತ ನಕ್ಷತ್ರಕ್ಕೆ ಐದು ಎರಡು ಎರಡು ಆಮೇಲೆ ಚಿತ್ತ ನಕ್ಷತ್ರಕ್ಕೆ ಸೊನ್ನೆ ಸೊನ್ನೆ ನಾಲ್ಕು ಸ್ವಾತಿ ನಕ್ಷತ್ರಕ್ಕೆ ಮೂರು ಒಂದು ಒಂದು ವಿಶಾಖ ನಕ್ಷತ್ರಕ್ಕೆ ಆರು ಎರಡು ಮೂರು ಅನುರಾಧ ನಕ್ಷತ್ರಕ್ಕೆ ಒಂದು ಸೊನ್ನೆ ಸೊನ್ನೆ ಜ್ಯೇಷ್ಠ ನಕ್ಷತ್ರ ನಾಲ್ಕು ಒಂದು ಎರಡು ಮೂಲ ನಕ್ಷತ್ರ ಏಳು ಎರಡು ನಾಲ್ಕು ಪೂರಾಷಾಢ ನಕ್ಷತ್ರಕ್ಕೆ ಎರಡು ಸೊನ್ನೆ ಒಂದು ಉತ್ತರಾಷಾಢ ನಕ್ಷತ್ರಕ್ಕೆ ಐದು ಒಂದು ಮೂರು ಶ್ರವಣ ನಕ್ಷತ್ರ ಸೊನ್ನೆ ಎರಡು ಸೊನ್ನೆ ಧನಿಷ್ಠ ನಕ್ಷತ್ರ ಮೂರು ಸೊನ್ನೆ ಎರಡು ಶತವಿಷ ನಕ್ಷತ್ರ ಆರು ಒಂದು ಎರಡು ಪೂರಾಭಾದ ನಕ್ಷತ್ರ ಒಂದು ಎರಡು ಒಂದು ಉತ್ತರಾಭಾದ ನಕ್ಷತ್ರ ನಾಲ್ಕು ಸೊನ್ನೆ ಮೂರು ರೇವತಿ ನಕ್ಷತ್ರ ಏಳು ಒಂದು ಝೀರೋ ಅಥಾಯಿ ಅಥಾಯ ಅಥಾಯ ವ್ಯಯಂ ಅಂದರೆ ನಮಗೆ ಆದಾಯ ಎಷ್ಟು ವ್ಯಯ ಎಷ್ಟು ಅಂತೇಳಿ ಈಗ ಮೇಷ ಮತ್ತು ವೃಶ್ಚಿಕದವರಿಗೆ ಆದಾಯ ಐದಿದ್ದರೆ ವ್ಯಯ ಐದು ಸಮಾಸಮ ವೃಷಭ ಮತ್ತು ತುಲಾರಾಶಿಯವರಿಗೆ ಹದಿನಾಲ್ಕು ಆದಾಯ ಆಗಿದ್ದರೆ ವ್ಯಯ ಹನ್ನೊಂದು ಭಾಳ ಒಳ್ಳೆಯದು ಅದಕ್ಕಿಂತ ಒಳ್ಳೆಯದು ಇವರಿಗೆ ಯಾರಿಗೆ ಸಿಂಹದವರಿಗೆ ಹದಿನಾಲ್ಕು ಆದಾಯ ಎರಡು ವ್ಯಯ ಖರ್ಚೆ ಮಾಡೋದಿಲ್ಲ ಮಿಥುನ ಮತ್ತು ಕನ್ಯಾದವರಿಗೆ ಎರಡು ಆದಾಯ ಖರ್ಚು ಹನ್ನೊಂದು ಕಟಕದವರಿಗೆ ಹನ್ನೊಂದು ಆದಾಯ ಎಂಟು ಖರ್ಚು ಮಕರ ಕುಂಭದವರಿಗೆ ಹನ್ನೊಂದು ಆದಾಯ ಐದು ಖರ್ಚು ಧನುರ್ ಮತ್ತು ಮೀನಾದವರಿಗೆ ಎಂಟು ಆದಾಯ ಹನ್ನೊಂದು ಖರ್ಚು ಇದನ್ನು ತಿಳಿದುಕೊಳ್ಳುವುದು ಬಹಳ ಒಳ್ಳೆಯದು ನಮಗೆ ವರ್ಷ ವಾರ್ಷಿಕವಾಗಿ ಎಷ್ಟು ಆದಾಯ ಎಷ್ಟು ಪಂಚಾಂಗ ಬರಿಬೇಕಾದ್ರೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ಬೇಕು ಅಂಥವ್ರು ಮಾತ್ರ ಪಂಚಾಂಗ ಬರಿಬಹುದು ಒಂದು ಬಾರಿ ಪಂಚಾಂಗ ಬರೆದ್ರೆ ಮತ್ತೆ ಪಂಚಾಂಗ ಬರೆಯುವುದು ಭಾಳ ಸುಲಭ ಆಯಿತಾ ಇಷ್ಟನ್ನು ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ ನಮಸ್ಕಾರ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಎಲ್ಲರಿಗೂ ಶುಭವಾಗಲಿ ಯುಗಾದಿ ಹಾರ್ದಿಕ शुभाशयगढ़